ಜಪಾನ್ ಮೂಲದ ಟೊಯೋಟಾ ಕೇವಲ ಭಾರತದಲ್ಲಿ ಮಾತ್ರ ಕಾರು ಫ್ಯಾಕ್ಟರಿ ಇಟ್ಕೊಂಡಿಲ್ಲ, ಪ್ರಪಂಚದ 64 ದೇಶಗಳಲ್ಲಿ ಇವರು ಕಾರು ರೆಡಿ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಮಾರ್ತಾರೆ. ಇಂತಹ ಕಂಪನಿ ಕೆಲಸ ಮಾಡೋದ ಸೆಕೆಂಡುಗಳ ಲೆಕ್ಕದಲ್ಲಿ, 3 ನಿಮಿಷಕ್ಕೊಂದು ಕಾರು ರೆಡಿಯಾಗಿ ಹೊರಗೆ ಬರ್ತಾ ಇರಬೇಕು. ಐಟಿಐ ಡಿಪ್ಲೊಮಾ ಓದಿಕೊಂಡವರಿಗೆ ಹತ್ತತ್ರ 1 ಲಕ್ಷದ ತನಕ ಸಂಬಳ ಕೊಡುವ ಕಂಪನಿ ತನ್ನ ಉತ್ಪಾದನೆ ಸರಿಯಾಗಿರಬೇಕು ಅಂತ ನಿರೀಕ್ಷೆ ಮಾಡುತ್ತೆ. ಜಪಾನ್ನಲ್ಲಿ 2:09 ಕಾರು ರೆಡಿ ಮಾಡ್ತೀವಿ, ಭಾರತದಲ್ಲೇಕೆ 2:50 ಬೇಕಾಗುತ್ತೆ ಅಂತ ಟೊಯೋಟಾ ಕಂಪನಿ ತಲೆ ಕೆಡಿಸ್ಕೊಳ್ಳುತ್ತೆ. ಯಾವುದೇ ಒಂದು ಪ್ರೋಸೆಸ್ನ ನಾವು ಡಿಸೈನ್ ಮಾಡಬೇಕಾದ್ರೆ ಈ ಮೂಮೆಂಟ್ಸ್ನ ಏನಂದರೆ ಮೈಕ್ರೋ ಮೋಷನ್ ಸ್ಟಡಿ ಅಂತ ಇರುತ್ತೆ. ಈ ಮೈಕ್ರೋ ಮೋಷನ್ ಸ್ಟಡೀಲಿ ಏನಂದರೆ ಒಂದು ಟೈಮ್ ಕ್ಯಾಲ್ಕುಲೇಷನ್ ಬರುತ್ತೆ. ಈ ಒಂದು ನಟ್ಟು ಒಂದು ಬೋಲ್ಟ್ನ ಟೈಟ್ ಮಾಡಬೇಕು ಅಂತಂದರೆ ಎಷ್ಟು ಸೆಕೆಂಡ್ ಬೇಕಾಗ್ಬೋದು, ಅಥವಾ ಒಂದು ವೆಹಿಕಲಲ್ಲಿ 4 ಪಾರ್ಟ್ನ ನಾನು ಫಿಟ್ ಮಾಡಬೇಕು ಅಂತಂದರೆ ಎಷ್ಟು ನಾನು ಮೂಮೆಂಟ್ ಇರಬೇಕು, ಎಷ್ಟು ಏನು ಟೂಲಲ್ಲ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಇರುತ್ತೆ. ಸೊ ಈ ಥರ ಒಂದು ಕ್ಯಾಲ್ಕುಲೇಷನಲ್ಲಿ ಒಂದು ಟೈಮ್ ಬರುತ್ತೆ. ಈಗ ಒಂದು 3 ಬೋಲ್ಟ್ನ ಒಂದು ಟೈಟ್ ಮಾಡಬೇಕು ಅಂತ ಹೇಳಿದ್ರೆ 3 ಬೋಲ್ಟ್ ಟೈಟ್ ಮಾಡಲಿಕ್ಕೆ 2.5 ನಿಮಿಷ ಬೇಕು ಅಂದರೆ 2.5 ನಿಮಿಷ ಇದ್ದೇ ಇರುತ್ತೆ. ಅಕಸ್ಮಾತ್ ಏನೋ ನಾಳೆ 2 ಬೋಲ್ಟ್ ಟೈಟ್ ಮಾಡಬೇಕು ಅಂದರೆ ಅದು ತಕ್ಕಂತೆ ಟೈಮ್ಗಳು ಚೇಂಜ್ ಆಗುತ್ತೆ. ನಿಮ್ಮ ಪ್ರೊಡಕ್ಷನ್ ಟಾರ್ಗೆಟ್ ಮನೆ ಹಾಳಾಯ್ತು, ತೀರಾ ಕಾರ್ಮಿಕರು ಟಾಯ್ಲೆಟ್ಗೆ ಹೋಗೋದಕ್ಕೆ ಬಿಡದೆ ದುಡಿಸಿಕೊಳ್ತಿದ್ದಾರೆ ಅಂತ ಪ್ರತಿಭಟನೆಗೆ ಕುಳಿತವರು ಹೇಳ್ತಾರೆ. ನಮ್ಮದು ಸೀಲರ್ ಲೈನ್ ಪ್ರೊಸೆಸ್ ಮಾಡ್ತೀವಿ. ಅಲ್ಲಿ ಮಾಮೂಲಿ ಕನ್ವೇರ್ ಲೈನು ಮಿನಿಟ್ ಲೆಕ್ಕದಲ್ಲಿ ಮಿಲಿ ಸೆಕೆಂಡ್ ಲೆಕ್ಕದಲ್ಲಿ ಕೆಲಸ ಮಾಡ್ತೀವಿ. ಸೆಕೆಂಡ್ ಲೆಕ್ಕದಲ್ಲಿ ಒಂದು ಪ್ರೊಸೆಸ್ನ ಒಂದು ಪಾಯಿಂಟ್ ಅಂತೇಳಿ ಸೆಟ್ ಮಾಡಿರ್ತಾರೆ. ಈಗ ನಾವು ಆ ಕೆಲಸನ ಅವ್ರು ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೂ ಕೂಡ ನಾವು ಇವಾಗ ನಮಗೆ ಎಮರ್ಜೆನ್ಸಿ ಟಾಯ್ಲೆಟ್ ಬಂತು, ರೀಸಸ್ ಬಂತು, ಏನೇ ಇವಾಗ ನ್ಯಾಚುರಲ್ ಕಾಲ್ಸ್ಗಳು ಏನೇ ಇದ್ರೂ ಅದನ್ನು ನಾವು ಹೋಗಿ ಬಂದ್ರೂ ಅದನ್ನು ನೋಟ್ ಮಾಡ್ಕೊತಾರೆ. ಪ್ರತಿ ಎಷ್ಟು ನಿಮಿಷ ಹೋಗಿ ಬರ್ತೀವಿ ಅಂದರೆ ಟಾಯ್ಲೆಟ್ಗೆ ಹೋಗಿ ಬರೋದು ನೋಟ್ ಮಾಡ್ಕೊತಾರೆ. ನೋಟ್ ಮಾಡಿಕೊಂಡು ಅದನ್ನ ಆ ಡೇ ಎಂಡಿಗೆ ಅದನ್ನು ನೋಟ್ ಮಾಡಿಕೊಂಡು ಪ್ರತಿ ಮಂತಿಗೂ ಸೇರಿಸಿ ಟೋಟಲ್ ಎಷ್ಟು ನಿಮಿಷ ಇನ್ಕ್ಲೂಡಿನ್ ಮಿನಿಟ್ಗಳ ಲೆಕ್ಕದಲ್ಲಿ ಕೂಡ ನಮಗೆ ಇಲ್ಲಿ ಮಿಸ್ಡ್ ಅವರು ಹಾಕ್ತಾರೆ ಸಂಬಳ. ಈ ಮಾತಿನ ಸತ್ಯ ಅಸತ್ಯತೆ ಹುಡುಕುತ್ತಾ ಹೋದಾಗ್ಲೇ ಏನೇನೋ ವಿಷಯಗಳು ಹೊರಗೆ ಬಂದವು. ಟೊಯೋಟಾ ಫ್ಯಾಕ್ಟರಿಯಲ್ಲಿ 2 ಶಿಫ್ಟ್ಗಳಲ್ಲಿ ಕೆಲಸ ನಡೆಯುತ್ತೆ. ಒಮ್ಮೆ ಒಬ್ಬ ಕಾರ್ಮಿಕ ಶಿಫ್ಟ್ಗೆ ಅಂತ ಫ್ಯಾಕ್ಟರಿ ಒಳಗೆ ಹೆಜ್ಜೆ ಇಟ್ಟರೆ ಕರೆಕ್ಟ್ ಆಗಿ ಅವನು 9:10 ಒಳಗಿರಬೇಕು. ಅವನು ಕೆಲಸ ಅಂತ ಮಾಡಬೇಕಾಗಿರುವುದು 8 ತಾಸು, ಫ್ಯಾಕ್ಟರಿ ಸಂಬಳ ಕೊಡುವುದು 8.5 ತಾಸಿನ ಕೆಲಸಕ್ಕೆ. ಪ್ರತಿ 2 ತಾಸಿಗೊಮ್ಮೆ 10 ನಿಮಿಷದಿಂದ ಹಿಡಿದು 1/2 ತಾಸಿನ ತನಕ ಬ್ರೇಕ್ ಇರುತ್ತೆ. ಆ ಬ್ರೇಕ್ ಟೈಮಿಗೂ ಕಂಪನಿ ಸಂಬಳ ಕೊಡುತ್ತೆ. ಈ ಕಂಪನಿಯಲ್ಲಿ ಎಂಪ್ಲಾಯೀಸ್ಗೆ ಎಲ್ಲ ಥರದ್ದು ಸಂಬಳ ಆಗಲಿ ಸವಲತ್ತಾಗಲಿ ಚೆನ್ನಾಗಿ ಕೇರ್ ತಗೋತಾ ಇದ್ದೀವಿ. ಮೊದಲನೇದಾಗಿ ಹೇಳಬೇಕಂದ್ರೆ ಸಂಬಳ ನೋಡಿದ್ರೆ 70,000 to 1,00,000 ಸಂಬಳ ಕೊಡ್ತೀವಿ 5 days a week. ಮತ್ತು ಆಲ್ಮೋಸ್ಟ್ 40-42 ವೆಲ್ಫೇರ್ ಬೆನಿಫಿಟ್ಸ್ಗಳಿದೆ. ಸೊ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರ್ಬೋದು, ಹೈಜೀನ್ ಫುಡ್ ಇರ್ಬೋದು, ಹಾಗೆ ಇನ್ಶೂರೆನ್ಸ್ ಮೆನಿ ಎಲ್ಲ ಥರದ್ದು ಏನು ವೆಲ್ಫೇರ್ ಬೆನಿಫಿಟ್ಸ್ಗಳು ಇದ್ದಾವೆ. ಒಂದು ಕಂಪನಿ ಸಮಾಧಾನಕರವಾಗಿ ಸಂಬಳ ಸವಲತ್ತು ಕೊಡುತ್ತೆ ಅಂದರೆ ಆ ಕಂಪನಿಗೆ ಕಾರ್ಮಿಕರಿಂದ ಕೆಲಸದ ವಿಷಯದಲ್ಲಿ ನಿರೀಕ್ಷೆಗಳಿರ್ತಾವೆ. ಕೈ ತುಂಬ ಸಂಬಳನೂ ಬೇಕು, ಹೆಂಗ್ ಬೇಕೋ ಹಂಗೆ ಕೆಲಸ ಮಾಡಿಕೊಂಡಿರ್ಬೇಕು ಅಂದ್ರೆ BSNL ನಲ್ಲಿ ಕೆಲಸ ಹುಡುಕಿಕೊಳ್ಳೋದು ಒಳ್ಳೆಯದು, ಟೊಯೋಟಾದಲ್ಲಿ ಕೆಲಸ ಮಾಡೋದು ಕಷ್ಟ. ಈ ಕಾರಣಕ್ಕಾಗಿಯೇ ಟೊಯೋಟಾದಲ್ಲಿ ನಡೆಯುತ್ತಿರುವ ಈ ಮುಷ್ಕರಕ್ಕೆ ಕಾರ್ಮಿಕರ ಬೆಂಬಲ ಸಿಗಲಿಲ್ಲ. ಆಡಳಿತ ಮಂಡಳಿ ಸೂಚನೆ ಕೊಡದೆ ಹಠಾತ್ ಆಗಿ ಪ್ರತಿಭಟನೆ ಶುರು ಮಾಡಿ ಉತ್ಪಾದನೆ ನಿಲ್ಲಿಸಿದ 66 ಕಾರ್ಮಿಕರನ್ನ ಕಂಪನಿ ಗುರುತಿಸಿ ಸಸ್ಪೆಂಡ್ ಮಾಡಿದೆ. ಈ ಕಾರಣಕ್ಕಾಗಿಯೇ ಟೊಯೋಟಾದಲ್ಲಿ ನಡೆಯುತ್ತಿರುವ ಈ ಮುಷ್ಕರಕ್ಕೆ ಕಾರ್ಮಿಕರ ಬೆಂಬಲ ಸಿಗಲಿಲ್ಲ. ಆಡಳಿತ ಮಂಡಳಿ ಸೂಚನೆ ಕೊಡದೆ ಹಠಾತ್ ಆಗಿ ಪ್ರತಿಭಟನೆ ಶುರು ಮಾಡಿ ಉತ್ಪಾದನೆ ನಿಲ್ಲಿಸಿದ 66 ಕಾರ್ಮಿಕರನ್ನ ಕಂಪನಿ ಗುರುತಿಸಿ ಸಸ್ಪೆಂಡ್ ಮಾಡಿದೆ. 8 ಜನ ಡಿಸ್ಮಿಸ್ ಆಗಿದ್ದಾರೆ. ಮೊದಲು 3 ನಿಮಿಷಕ್ಕೊಂದು ಕಾರು ರೆಡಿ ಆಗ್ತಾ ಇತ್ತು, ಅದನ್ನ ಏಕಾಏಕಿ 2.5 ನಿಮಿಷ ಕಿಳಿಸಿದ್ದಾರೆ. ಅದು ಮಾಡೋದು ಕಷ್ಟ ಅಂತ ಪ್ರತಿಭಟನೆ ನಡೆಸ್ತಿರೋರು ಹೇಳ್ತಿದ್ದಾರೆ. ಜಗಳಕ್ಕೆ ಮೂಲ ಕಾರಣವೇ ಆದಂತೆ ಪ್ರತಿಭಟನೆ ಶುರು ಮಾಡುವಾಗ ಇದ್ದ ಉರುಪು ಈಗ ಇವರಲ್ಲೂ ಉಳಿದಿಲ್ಲ. ಮೊದಲು ಅದೇನೇನೋ ಬೇಡಿಕೆಗಳಿದ್ವು, ಈಗ 66 ಜನರಿಗೆ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಟ್ಟರೆ ಸಾಕು ಅನ್ನುವಲ್ಲಿಗೆ ಬಂದು ನಿಂತಿದೆ. ಈ ಹೋರಾಟ ಕಾರ್ಮಿಕರ ಬೆಂಬಲ ಕಳೆದುಕೊಂಡಿದೆ. ಗಲಾಟೆ ಯಾರು ಶುರು ಮಾಡಿದ್ರು ಅವರಿಗೆ ಉತ್ತಮ ನೌಕರಿ, ಒಳ್ಳೆಯ ಸಂಬಳ, ಸುಭದ್ರ ಕೆಲಸದ ವಾತಾವರಣದ ಕಿಮ್ಮತ್ತು ಗೊತ್ತಿಲ್ಲ.
ಒಮ್ಮೆ ಹಂಗೆ ಅಕ್ಕಪಕ್ಕದ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ಓಡಾಡಿ ನೋಡಿದ್ರೆ ಸತ್ಯ ಅರಿವಾಗುತ್ತೆ. ಎಷ್ಟು ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕ ಕಾನೂನು ಪಾಲಿಸ್ತಾ ಇದ್ದಾರೆ, ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟು ಕಂಪನಿಗಳು ಕಾರ್ಮಿಕರನ್ನ ಬೀದಿಗೆ ತಳ್ಳಿದ್ರು ಅನ್ನುವುದು ತಿಳಿದುಕೊಳ್ಬೇಕು ಇವರು. ಅಂತಿಮವಾಗಿ ಸಸ್ಪೆಂಡ್ ಆಗಿರುವ 66 ಜನ, ಡಿಸ್ಮಿಸ್ ಆಗಿರುವ 8 ಜನ ಕಾರ್ಮಿಕರ ಪರವಾಗಿ ಟೊಯೋಟೋ ಮ್ಯಾನೇಜ್ಮೆಂಟ್ಗೆ ಮನವಿ ಮಾಡಲಾಗಿದೆ. ಇವರನ್ನ ತಿರುಗಾ ಮುರುಗಾ ಮಾತನಾಡಿಸಿ ನೋಡಿದ್ದೇವೆ, ತಪ್ಪಿನ ಅರಿವಾಗಿದೆ, ಸಾಕು ಉಳಿದ್ರೆ ಸಾಕು, ಕೆಲಸ ಮಾಡಲು ಅವಕಾಶ ಕೊಟ್ಟರೆ ಸಾಕು ಅಂತಿದ್ದಾರೆ. ಈಡೇರಿಸಲಾಗದ ಬೇಡಿಕೆ ಅಲ್ಲ ಅದು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.